ಹಾಯ್ ಫ್ರೆಂಡ್ಸ್, ಪಿಪ್ಪಸ್ಲೆಸ್ಗೆ ಸ್ವಾಗತ. ಈಗ ನಾವು ದೇವರಾಯನ ದುರ್ಗಕ್ಕೆ ಬಂದಿದ್ದೇವೆ. ಬನ್ನಿ, ದೇವರಾಯನ ದುರ್ಗ ಬೆಟ್ಟವನ್ನು ನೋಡೋಣ. ಸಾರಿ, ದೇವರಾಯನ ದುರ್ಗ ಬೆಟ್ಟ ಹತ್ಕೊಂಡು ಬಂದಿದ್ದೀವಿ, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ನೋಡಿ, ದೇವಸ್ಥಾನ ಆಗಿಲ್ಲ. ಏನು ಕೊಟ್ಟಿದ್ದಾರೆ? ಮೈಸೂರು ಏನು ವೈಟ್ ಫ್ರೀ ಸ್ಯಾಂಪಲ್. ನಾವು ಸಣ್ಣ ಇದೀವಿ ಆಲ್ರೆಡಿ, ನಮಗೆ ಯೂಸ್ ಆಗಲ್ಲ ಇದು. ನೋಡಿ, ದೇವಸ್ಥಾನ ಇದೆ, ದೇವರಾಯನ ದುರ್ಗ ದೇವಸ್ಥಾನ. ಸ್ಲಿಪ್ಪರ್ ಸ್ಟ್ಯಾಂಡ್ ಇದೆ, ಸ್ಲಿಪ್ಪರ್ ಬಿಟ್ಬಿಟ್ಟು ಹೋಗ್ಬೋದು. ಸೊ ನಾವು ಸ್ಲಿಪ್ಪರ್ ಹಾಕ್ಕೊಂಡು ಬಂದಿಲ್ಲ. ತುಂಬ ಹಳೆಯ ದೇವಸ್ಥಾನ, ತುಂಬ ಇತಿಹಾಸ ಇದೆ ಇದಕ್ಕೆ. ಶ್ರೀ ಭೋಗ ನರಸಿಂಹ ಸ್ವಾಮಿ ದೇವಸ್ಥಾನ, ದೇವರಾಯನ ದುರ್ಗ. ದೇವರ ದರ್ಶನ ತುಂಬ ಚೆನ್ನಾಗಾಯಿತು. ಈಗಷ್ಟೇ ದರ್ಶನ ಮುಗಿಸ್ಕೊಂಡು ಇಲ್ಲಿಂದ ಬಂದ್ವಿ. ಈಗ ಹೊರಗಡೆಗೆ ಹೊರಡ್ತಾ ಇದ್ದೀವಿ. ದೇವಸ್ಥಾನ ಇದೆ, ಲಕ್ಷ್ಮೀ ದೇವಸ್ಥಾನ. ಅಲ್ಲಿ ಹಾಕಿದ್ದಾರೆ ನೋಡಿ, ಕ್ಯಾಮ್ರಾ ನಾಟ್ ಅಲೋಡು. ವಿಡಿಯೋ ಇಲ್ಲಿಗೆ ಕಟ್ ಮಾಡ್ತಿದ್ದೀನಿ. ಕೋತಿಗಳಿಗೆ ಕ್ಯಾಮ್ರಾ ಅಂದ್ರೆ ಭಯ, ಹೋಗ್ಬಿಡುತ್ತೆ, ಕಿತ್ಕೊಳ್ಳೋದಿಲ್ಲ. ಗರುಡ ಗಂಬ, ಗರುಡ ದೀಪಸ್ತಂಭ, ಮೇಲೆ ದೀಪ ಹಸ್ತಾರ ಅನ್ಸುತ್ತೆ, ತುಂಬ ಚೆನ್ನಾಗಿದೆ. ಇಲ್ಲಿ ತುಂಬ ಪುರಾತನವಾದಂತಹ ಒಂದು ಮಂಡಪ ಇದೆ ನೋಡಿ.
ದೇವರ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ಶ್ರೀ ಭೋಗ ನರಸಿಂಹ ಸ್ವಾಮಿ ಹಾಗೂ ಲಕ್ಷ್ಮೀ ಅಮ್ಮನವರದು ತುಂಬ. ನೀವು ಅಷ್ಟೇ ಇವರೆಲ್ಲ ದೇವರಾಯನ ದುರ್ಗಕ್ಕೆ ಬಂದುಬಿಟ್ಟು ದರ್ಶನ ಮಾಡ್ಕೊಳ್ಳಿ. ಯಾರೆಲ್ಲ ಬರಬೇಕಂತಿದ್ದೀರಾ, ತುಂಬ ಚೆನ್ನಾಗಿದೆ ದೇವಸ್ಥಾನ, ತುಂಬ ಚೆನ್ನಾಗಿ ದರ್ಶನ ಆಯ್ತು ನಮಗೆ. ನಡೀಲಿ, ನಮ್ಮ ಫ್ಯಾಮಿಲಿ ಅವರೆಲ್ಲ ಫೋಟೋಗಳು ಇಡ್ಸ್ಕೊಳ್ತಾ ಇದ್ದಾರೆ. ಹೋಗ ಮದು, ಇದು ನೋಡಿ ದೇವರಾಯನ ದುರ್ಗಕ್ಕೆ ಪಾರ್ಕಿಂಗ್ ಮಾಡಿಬಿಟ್ಟು ಹೋಗ್ಬೇಕಾದ್ರೆ ಸಿಗುವಂತ ಒಂದು ಸ್ಟ್ರೀಟು. ಇಲ್ಲಿ ಮಕ್ಕಳಿಗೆ ಆಟ ಆಡೋಕ್ಕೆ ಬೇಕಾದಂಥ ವಸ್ತುಗಳು, ಹಾಗೆ ಕಡೆ ಚಹಾ ತಿಂಡಿ ತಿನಿಸುಗಳು ಎಲ್ಲ ಸಿಗುತ್ತೆ. ಓಕೆ, ನಾವು ನೆಕ್ಸ್ಟು ಮೇ ಬಿ ಸಿದ್ಧಗಂಗೆಗೆ ಹೋಗ್ತಿದ್ದೀವಿ ಅನಿಸುತ್ತೆ. ಸೊ ಸಿದ್ಧಗಂಗೆ ವೀಡಿಯೋನ ಸಿಗೋಣ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಟೇಕ್ ಕೇರ್, ಬಾಯ್.